ಹೆಸರು ನಾಗರಾಜ್ ಅಂತ ಹೇಳ್ಬಿಟ್ಟು, ತುಮಕೂರಿಂದ ಬಂದಿದ್ದೀನಿ. ನಾವು ಈ ಭಾಗಕ್ಕೆ ಟ್ರಿಪ್ ಬರ್ತೀವಿ, ಪ್ರತಿ ವರ್ಷನೂ ಬರ್ತೀವಿ. ಬಟ್ ಪ್ರತಿ ವರ್ಷದಕ್ಕಿಂತ ಈ ವರ್ಷ ನೋಡಿದ್ರೆ ತುಂಬ ಸಮುದ್ರ ಒಂಥರ ಜಾಸ್ತಿ ಫ್ಲೋ ಜಾಸ್ತಿ ಆಗ್ತಾಯಿದೆ ದಿನೇ ದಿನೇ. ಬಟ್ ಇಲ್ಲಿ ಏನಾಗೈತೆ ಅಂತಂದರೆ, ಸುಮಾರು ಇಲ್ಲಿ ಈ ರಸ್ತೆ ತಡೆಗಟ್ಟಕ್ಕೆ ಕಲ್ಲು ಈ ಎಲ್ಲ ಕಲ್ಲಿಂದ ಎಲ್ಲ ಮುದ್ರಣ ಮಾಡಿದರು. ಬಟ್ ಈಗ ಏನಾಗ್ತಾಯಿತ್ತು ಅಂದರೆ, ಕಾಲಕ್ರಮೇಣ ಏನಾಗುತ್ತೆ, ರೋಡು ನಾಶ ಆಗೋ ಚಾನ್ಸಸ್ಸು ಇರುತ್ತೆ. ಈ ರೋಡನ್ನು ಸ್ವಲ್ಪ ಈ ಇನ್ನು ಸ್ವಲ್ಪ ದಿನ ಕಳೆದ್ರೆ ಸಾಕು, ರೋಡ್ಗಳೆಲ್ಲ ಡೆಮಲಿಷ್ ಆಗೋ ಚಾನ್ಸಸ್ಸು ಇರ್ತವೆ. ಹೀಗಾಗಿ ಇಲ್ಲಿನ ಜಿಲ್ಲಾಡಳಿತ ಸೂಕ್ತ ಕ್ರಮ ವಹಿಸಿ ಇದಕ್ಕೇನು ಪ್ರಿಕಾಷನರಿ ಮೆಜರ್ಮೆಂಟ್ ಏನು ಮಾಡಬೇಕು ಅದು ಮಾಡಿದ್ರೆ ಒಳ್ಳೇದು ಅಂತೇಳ್ಬಿಟ್ಟು ಕೇಳ್ಕೊಂತೀವಿ. ನಾವು ಸುಮಾರು ಸಲ ಬಂದಾಗಲೂ ಕೂಡ ಸುಮಾರು ಒಂದು 400-500 ಮೀಟ್ರ್ ಹಿಂದಕ್ಕೆ ಹೋಗಿ ನಾವು ನೀರನ್ನ ನೋಡಬೇಕಾಗಿತ್ತು ಹಿಂದೆ. ಬಟ್ ಈಗೇನಿಲ್ಲ, ರೋಡ್ ಆಗಲೇ ಹತ್ತಿರಕ್ಕೆ ಬಂದಿದೆ. ಈ ಕಲ್ಲುಗಳನ್ನೆಲ್ಲ ಕೊರ್ತ್ಕೊಂಡು ನೀರು ರಸ್ತೆ ಹತ್ತಿರಕ್ಕೆ ಬಂದೈತೆ ಅಂತಂದರೆ ನಾಳೆಗೆ ಮುಂದಕ್ಕೆ ಹೋಗೋ ಚಾನ್ಸಸ್ಸು ಇರುತ್ತೆ. ಹಾಗಾಗಿ ದಯಮಾಡಿ ಇಲ್ಲಿನ ಜಿಲ್ಲಾಡಳಿತ ಏನೈತೋ ಆ ಜಿಲ್ಲಾಡಳಿತ ಕ್ರಮ ವಹಿಸಿ ಅದನ್ನು ಏನು ಸೂಕ್ತ ಒಂದು ಮೆಜರ್ಮೆಂಟ್ಸ್ ಸೇಫ್ಟಿ ಮೆಜರ್ಮೆಂಟ್ ಮಾಡಿ ಅದಕ್ಕೆ ನಿರ್ದಿಷ್ಟವಾದಂಥ ಒಂದು ಏನು ಈ ರಸ್ತೆಗೆ ಈ ಮತ್ತು ಪ್ರವಾಸಿಗರಿಗೆ ಏನು ಅನುಕೂಲ ಆಗೋ ರೀತಿಯಲ್ಲಿ ಒಂದು ತಾಣ ಮಾಡಲಿ ಅಂತೇಳ್ಬಿಟ್ಟು ನಾನು ಕೇಳ್ಕೊಂತ ಇದ್ದೀನಿ. ನಮಸ್ತೆ, ನನ್ನ ಹೆಸರು ಗೌತಮ್ ಅಂತ, ಬೆಂಗಳೂರಿಂದ ಬಂದಿದ್ದೀವಿ. ಮುಂಚೆ ಒಂದು ತಿಂಗಳ ಮುಂಚೆ ಬೈಕ್ ರೈಡ್ ಬಂದಿದ್ದಾಗ ಮರವಂತೆಗೆ ಬಂದಿದ್ವಿ. ಆಗ ಕಡಲು ಆ್ಯಕ್ಚುಲಿ ಇಷ್ಟು ಹತ್ತಿರ ಇರಲಿಲ್ಲ, ಒಂಚೂರು ದೂರನೇ ಇತ್ತು. ಈಗ ತುಂಬ ಹತ್ತಿರ ಬಂದಿದೆ ಕಡಲು. ಆ್ಯಕ್ಚುಲಿ ಮರಳು ತಿನ್ಕೊಂಡು ರೋಡ್ಗೆ ಎಫೆಕ್ಟ್ ಆಗೋ ಥರನೇ ಇದೆ. ಇನ್ನೊಂದು, ಈಗ ಇರೋ ವೆದರ್ ಕಂಡೀಷನ್ಗೆ ಫಿಶರ್ಮೆನ್ಸು ತುಂಬ ಎಫೆಕ್ಟ್ ಆಗಿದ್ದಾರೆ. ಅಟ್ ಪ್ರೆಸೆಂಟು 3 ಮಂತ್ಸ್ ಫಿಶಿಂಗು ಮಾಡೋಂಗಿಲ್ಲ ಅಂತ ಗೌರ್ಮೆಂಟಿಂದ ರೂಲು ಆಗಿದೆ. ಸೊ ಮೇ ಬಿ ಅವರ ಜೀವನಕ್ಕೆ ಏನು ಮಾಡ್ತಿದ್ದಾರೋ ತುಂಬ ಕಷ್ಟ ಆಗುತ್ತೆ. ಮೇ ಬಿ ಗೌರ್ಮೆಂಟು ಒಂಚೂರು ಅವ್ರ ಬಗ್ಗೆ ಕಾಳಜಿ ತೊಗೋಬೇಕು. ಆ್ಯಂಡ್ ಟೂರಿಸಮ್ ಅವರು ಬರೋರು ಇಲ್ಲಿ ತುಂಬ ಜನ ಬಾಟಲ್ಸು ಪ್ಲಾಸ್ಟಿಕ್ ಎಲ್ಲ ಹಾಕಿದ್ದಾರೆ. ಸೊ ಆ್ಯಸ್ ಎ ಪಬ್ಲಿಕ್ ನಾವು ಒಂಚೂರು ಗಮನಕ್ಕಿಟ್ಟು ನೀಟಾಗಿ ಇಟ್ಕೋಬೇಕು ನಮ್ಮ ಜಾಗನ.